ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಿಂದ ಇವತ್ತು ಜನಸ್ತೋಮ ಹರಿದು ಬರ್ತಾ ಇದೆ. ಇದು ಕಾಂಗ್ರೆಸ್ನ ಒಂದು ಸುನಾಮಿಗೆ ಸಾಕ್ಷಿ. ಮೋದಿ ವಿರುದ್ಧ ಅಮಿತ್ ಶಾ ವಿರುದ್ಧ ಅಲೆ ಸ್ಟಾರ್ಟ್ ಆಗಿದೆ. ಅವರಿಗೆ ಮುಂದೆ ಅವಕಾಶಗಳಿದೆ. ಇವರೇ ಅದು ಬೆಳೀತಕ್ಕಂಥ ಮರ, ಅದು ಎಮ್ಮರವಾಗಿ ಬೆಳೀತದೆ. ಅವ್ರು ಯಾರನ್ನು ಮುಗಿಸೋಕ್ಕಾಗಲಿ 13 ಬಜೆಟ್ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಕರ್ನಾಟಕದಲ್ಲಿ ಅದು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಲ್ಪ ಸಣ್ಣ ಪುಟ್ಟ ಅಸಮಾಧಾನ ಇದ್ರೆ ಅವ್ರನ್ನ ಕರೆದು ಸಮಾಧಾನ ಮಾಡ್ತಕ್ಕಂಥ ಶಕ್ತಿ ಆ ಬಂಡೆಗಿದೆ. ಆ ಬಂಡೆ ಮಾಡೇ ಮಾಡ್ತದೆ. ನಾವೆಲ್ಲ ಬಂಡೆಗೆ ಈ ಒಂದು ಬೆಂಬಲವಾಗಿ ನಿಲ್ತೀವಿ. 2024 ಲೋಕಸಭಾ ಚುನಾವಣೆಗೆ ಅಮಿತ್ ಶಾ ಮೋದಿಯವರಿಗೆ ಕರ್ನಾಟಕದ ಬಾಗಿಲು ಬಂದು ದಕ್ಷಿಣ ಭಾರತದಲ್ಲಿ ಬಂದು ಅವರು ಯಾವುದೇ ಕಾರಣಕ್ಕೂ ನಮ್ಮ ಸ್ಟೇಟಿಗೆ ಬಂದು ಮತ ಕೇಳೋ ಹಕ್ಕು ಕಳ್ಕೊಂಡಿದ್ದಾರೆ. ಬರಲೇಬಾರ್ದು, ಬಂದಿಲ್ಲ ಜನಗಳು ತೊಂದರೆ ಕೊಡಬಾರ್ದು. ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ, ನಮ್ಮ ಹೆಸರು ಭಾನುಪ್ರಕಾಶ್ ಅಂತ ಹೇಳಿ, ನಾನು ವಿದ್ಯಾರ್ಥಿ ದಿಸೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ತೊಡಗಿಸ್ಕೊಂಡೆ 1978. ಆ ವಿದ್ಯಾರ್ಥಿ ದಿಸೆಯಿಂದ ಇದುವರೆಗೂ ಕೂಡ ನಾನು ಅನೇಕ ಕಂಪನಿಗಳಲ್ಲೂ ಕೂಡ ಕೆಲಸ ಮಾಡಿದೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಂಟನ್ನು ಬಿಡಲಿಲ್ಲ. ಇವತ್ತು ಏನು ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಿಂದ ಇವತ್ತು ಜನಸ್ತೋಮ ಹರಿದು ಬರ್ತಾ ಇದೆ. ಇದು ಕಾಂಗ್ರೆಸ್ನ ಒಂದು ಸುನಾಮಿಗೆ ಸಾಕ್ಷಿ. ಮೋದಿ ವಿರುದ್ಧ ಅಮಿತ್ ಶಾ ವಿರುದ್ಧ ಅಲೆ ಸ್ಟಾರ್ಟ್ ಆಗಿದೆ. ಆ ಅಲೆ ಸ್ಟಾರ್ಟ್ ಆಗಿದೆ ಕರ್ನಾಟಕದಿಂದ. ಯಾಕೆಂದರೆ ಇವರು ಎಲ್ಲ ಸ್ಟೇಟಲ್ಲೂ ಕೂಡ ನಮಗೆ ಆ ಸೋಲನ್ನು ಅನುಭವಿಸಿದಾಗ ಕಾಂಗ್ರೆಸ್ ಕತೆ ಮುಗಿತು. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ, ಕರ್ನಾಟಕ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತಾರೆ. ಅದು ಯಾವುದಕ್ಕೂ ಅವಕಾಶ ಇಲ್ಲ. ಮೊನ್ನೆ ಹಿಮಾಚಲ ಪ್ರದೇಶದಲ್ಲಿ ದಿಗ್ವಿಜಯವನ್ನು ಸಾಧಿಸಿದ್ದೀವಿ, ಮತ್ತು ಈಗ ಕರ್ನಾಟಕದಲ್ಲೂ ಕೂಡ ದಿಗ್ವಿಜಯವನ್ನು ಸಾಧಿಸಿದ್ದೀವಿ. ನಮ್ಮ ಕನಕಪುರದ ಬಂಡೆಯವರು ಏನು ಡಿ ಕೆ ಶಿವಕುಮಾರ್ ಇದ್ದಾರೆ, ಕಟ್ಟ ಅಭಿಮಾನಿ ನಾವು. ನಾವು ಏನು ಯಾವಾಗಲೂ ಕೂಡ ಅವ್ರ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತೀವಿ. ಡಿ ಕೆ ಶಿ ಅವರಿಗೆ ಉಪ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ತಮ್ಮ ಮನಸ್ಸು ಕೇಳ್ಬೋದು. ಅವರಿಗೆ ಮುಂದೆ ಅವಕಾಶಗಳಿದೆ. ಇವರೇ ಅದು ಬೆಳೀತಕ್ಕಂಥ ಮರ, ಅದು ಎಮ್ಮರವಾಗಿ ಬೆಳೀತದೆ. ಅವ್ರು ಯಾರನ್ನು ಮುಗಿಸೋಕ್ಕಾಗಲ್ಲ. ಯಾಕೆ ಇವಾಗ ಸಿದ್ದರಾಮಯ್ಯನವ್ರಿಗೆ ಮಾಡಿರು ಅಂದರೆ, ಸಿದ್ದರಾಮಯ್ಯವರು ಈಗ 2 ವರ್ಷ ಆದ ನಿವೃತ್ತಿ ತಗೊಂತಾರೆ. ಈ ನಾಯಕತ್ವ ಇಲ್ಲಿಗೆ ಕುಂಠಿತ ಆಗಬಾರ್ದು. ಯಾಕೆಂದರೆ ಅವ್ರಿಗೆ ಇನ್ನು 2 ವರ್ಷ ಆದಮೇಲೆ ಬಿಟ್ಕೊಟ್ರೆ ಅವ್ರ ನಾಯಕತ್ವ ಹಂಗೆ ಮುಂದುವರಿಸದೆ. 2027 ಚುನಾವಣೆಗೆ ಮತ್ತು ಡಿ ಕೆ ಶಿವರ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ, ಮತ್ತೊಂದು ಸಾರಿ ಆರಿಸಿ ಬರ್ತೀವಿ. ಜೋಡತ್ತ ಸರ್ಕಾರ ಕರ್ನಾಟಕದಲ್ಲಿ ಕಮಾಲ್ ಮಾಡ್ಬೋದಾ? ಈಗ ಖಂಡಿತವಾಗಿ ಕಮಾಲ್ ಬರ್ತದೆ. ನಾನಿವತ್ತು ಈ ತಮ್ಮ ಚಾನಲ್ ಮುಖಾಂತರ ಒಂದು ಏನು ಒಂದು ಹೇಳ್ತಾ ಇದ್ದೇನೆ ಅಂದರೆ, 2024 ನಡೆಯುವ ಪಾರ್ಲಿಮೆಂಟ್ರಿ ಚುನಾವಣೆಯಲ್ಲಿ ನಾವು 20-25 ಪಾರ್ಲಿಮೆಂಟ್ರಿ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋ ಮುಖಾಂತರ ಕಾಂಗ್ರೆಸ್ನ ತಾಕತ್ತು, ಕಾಂಗ್ರೆಸ್ನ ದಮ್ ಏನು ಅಂತ ಹೇಳಿ ಅಮಿತ್ ಶಾ ಮೋದಿಯವರಿಗೆ ತೋರಿಸ್ತೀವಿ. ಇದು ಕಟ್ಟಿಟ್ಟ ಬುತ್ತಿ. ಮತ್ತು ಇವತ್ತೇನು ಒಂದು 6 ಪ್ರಣಾಳಿಕೆಗಳನ್ನ ಹೇಳಿದ್ದಾರೆ. ಇವತ್ತು ಈ ಒಂದು ಪ್ರಮಾಣ ವಚನ ತಂದ ಸಂದರ್ಭದಲ್ಲಿ ವಿಧಾನಸೌಧದಲ್ಲೋ ಇಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಆಗುತ್ತೆ. ಖಂಡಿತವಾಗಿ ಎಲ್ಲರಿಗೂ ಕೂಡ ಅವನ್ನ ಆಶ್ವಾಸನೆ ಈಡೇರಿಸ್ತಾರೆ. ಪ್ರಿಯಾಂಕಾ ಗಾಂಧಿ ಅವರು ಹೇಳಿರ್ತಕ್ಕಂಥ 2000 ರೂಪಾಯಿ ಮತ್ತು ಡಿ ಕೆ ಶಿವಕುಮಾರ್ ಭಾಗ್ಯಗಳ ಸರ್ದಾರರ ಮುಂದೆ ಅನೇಕ ಸವಾಲುಗಳಿದ್ದಾವೆ. ಈಗ ಅದು ಮಾಡ್ತಾರೆ. ಯಾಕೆಂದರೆ ಆ ಒಂದು ತಾಕತ್ತು ಸಿದ್ದರಾಮಯ್ಯನವರಿಗಿದೆ. ಯಾಕೆಂದರೆ 13 ಬಜೆಟ್ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಕರ್ನಾಟಕದಲ್ಲಿ ಅದು ಇವರು ಸಿದ್ದರಾಮಯ್ಯವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರ ಮುಂದೆ ಯಾರೂ ಸರಿಸಾಟಿ ಇಲ್ಲ. ದಲಿತರ ನಾಯಕ, ಹಿಂದುಳಿದರ ನಾಯಕ, ಅಲ್ಪಸಂಖ್ಯಾತರ ನಾಯಕ, ಲಿಂಗಾಯತರ ನಾಯಕ, ಒಕ್ಕಲಿಗರ ನಾಯಕ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಪಾಸಿಟಿ ಈ ಜೋಡೆತ್ಗಿದೆ. ಈ ಜೋಡೆತ್ತು ಖಂಡಿತವಾಗಿ ಹೇಳ್ತೀನಿ, ಒಳ್ಳೆ ಸ್ಥಿರವಾದ ಸರ್ಕಾರ ಕೊಡ್ತಾರೆ. 40% ಕಮಿಷನ್. ಸಂಪುಟ ಸಭೆ ರಚನೆ ಮಾಡಬೇಕಾದ್ರೆ ಈಗ ಅವ್ರ ಮುಂದಿರ್ತಕ್ಕಂಥ ಸವಾಲು ಎಲ್ಲ ವರ್ಗದ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕನ್ನೋ ಜಿಲ್ಲಾವಾರು ಜಾತಿವಾರು ಅದೆಲ್ಲ ಮಾಡ್ತಾರೆ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಸಮಾಧಾನ ಇದ್ದರೆ ಅವ್ರನ್ನ ಕರೆದು ಸಮಾಧಾನ ಮಾಡ್ತಕ್ಕಂಥ ಶಕ್ತಿ ಆ ಬಂಡೆಗಿದೆ. ಆ ಬಂಡೆ ಮಾಡೇ ಮಾಡ್ತದೆ. ನಾವೆಲ್ಲ ಬಂಡೆಗೆ ಈ ಒಂದು ಬೆಂಬಲವಾಗಿ ನಿಲ್ತೀವಿ. ಮುಂಬರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ZP ಬರುತ್ತೆ, TP ಬರುತ್ತೆ, BBMPನಲ್ಲಿ ಈ ಸರಿ ಅಧಿಕಾರ ನಮ್ಮದೇ. ಯಾವ ಕಾರಣಕ್ಕೂ BJP ಅಧಿಕಾರನ ಮರೆತು ಬಿಡಬೇಕು. 2024 ಲೋಕಸಭಾ ಚುನಾವಣೆಗೆ ಅಮಿತ್ ಶಾ ಮೋದಿಯವರಿಗೆ ಕರ್ನಾಟಕದ ಬಾಗಿಲು ಬಂದು ದಕ್ಷಿಣ ಭಾರತದಲ್ಲಿ ಬಂದು ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಸ್ಟೇಟಿಗೆ ಬಂದು ಮತ ಕೇಳೋ ಹಕ್ಕು ಕಳ್ಕೊಂಡಿದ್ದಾರೆ. ಬರಲೇಬಾರ್ದು, ಬಂದಿಲ್ಲ ಜನಗಳು ತೊಂದರೆ ಕೊಡಬಾರ್ದು. ಬೆಂಗಳೂರು ರೋಡ್ ಓಡಿಸುತ್ತದ್ದು ಬಿಟ್ಬಿಡ್ಬೇಕು. ಒಬ್ಬ ಪ್ರಧಾನಿ ಅಂದರೆ ಒಂದು ನೀತಿ ಇರ್ತದೆ. ಪ್ರಧಾನಿ ಮೋದಿ ಅಲೆಯಲ್ಲಿ ಗೆದ್ದು ಬಿಡ್ತೀವಿ ಅಂತ ಇರ್ತಕ್ಕಂಥ BJP ಸರ್ಕಾರವನ್ನು ಕಾಂಗ್ರೆಸ್ನ ಒಂದು ಕಟ್ಟಾಳುಗಳಾದಂಥ DK ಶಿವ ಮತ್ತು ಸಿದ್ದರಾಮಯ್ಯ ಅವರು ಅತ್ಯುತ್ತಮವಾಗಿ ಗೆಲುವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಫಲಿತಾಂಶವನ್ನು ಡೈಲಿ ನಾನು 12:00 to 1 PM ಎಲ್ಲ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೆ. 2 ವರ್ಷದಿಂದ ಕೆಳಗಡೆನೆ ನಾನು ಸುತ್ತಮುತ್ತ ನಾಗರಿಕಗಳಿಗೆ ನಾಗರಿಕರಿಗೆ ಮತ್ತು ಬಸ್ನಲ್ಲಿ ಪ್ರಯಾಣ ಮಾಡಿ ಈ ಸರಿ ಕಾಂಗ್ರೆಸ್ ಸರ್ಕಾರ ಕಟ್ಟಿಟ್ಟ ಬುತ್ತಿ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನ, ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋದು ಎಷ್ಟು ಕಾಂಗ್ರೆಸ್ ಸರ್ಕಾರ ಬಂದು ಅಷ್ಟೇ ಸತ್ಯ ಅಂತ ಹೇಳ್ತಾ ಇದೆ. ಅದು ನಿಜವಾಗಿದೆ. ಗ್ಯಾರಂಟಿಗಳನ್ನ ಈಡೇರಿಸುವಲ್ಲಿ ಆರ್ಥಿಕತೆ ಅದೇನೂ ಆಗಲ್ಲ. ಯಾಕೆಂದರೆ ಆ ಶಕ್ತಿ ಸಿದ್ದರಾಮಯ್ಯನವ್ರಿಗಿದೆ. ಖಂಡಿತವಾಗಿ ಮಾಡ್ತಾರೆ, ಸ್ಥಿರವಾದ ಸರ್ಕಾರ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮದು ಸರ್ಕಾರ ಖಂಡಿತ ಕಳೆದ ಬಾರಿ ನಡೆತಕ್ಕಂಥ 5 ವರ್ಷಗಳ ಒಂದು ಆಡಳಿತವನ್ನು ನೀಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈಗ ಕೂಡ 5 ವರ್ಷ ಆಡಳಿತ ನಡೆಸ್ತಾರ? ಅಲ್ಲ, ಅದು ಇವಾಗ ಹೈಕಮಾಂಡು ಯಾವುದೇ ಗುಟ್ಟನ್ನು ಬಿಟ್ಕೊಡ್ತಿಲ್ಲ. ಆ್ಯಕ್ಚುಲಿ ಏನೋ 50-50 ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಡಿ ಹೈಕಮಾಂಡ್ಗೆ ನಿರ್ಧಾರ ಬಿಟ್ಟಿದ್ದು 2 ವರ್ಷ ಆದಮೇಲೆ ಮನವೊಲಿಸಿ ಬಿಟ್ಟರು ಕೊಡ್ಬೋದು. ಯಾಕೆಂದರೆ ಮುಂದೆ ನಾಯಕತ್ವ ಕಂಟಿನ್ಯೂ ಆಗಬೇಕಲ್ಲ. DK ಶಿಗೆ ಉಪಮುಖ್ಯಮಂತ್ರಿ
ಸ್ಥಾನ ಬಂದಿತ್ತು ತಮಗೆ ತೃಪ್ತಿ ಆಗಿದೆ ಸರ್ ನೋಡಿ ಈಗ ಹೈಕಮಾಂಡ್ ಹೇಳಿದ ಮೇಲೆ ಆ ನಿರ್ಧಾರ ನಾವು ಒಪ್ಪಿಕೊಳ್ಳಬೇಕು ಯಾಕೆ ಗೊತ್ತಾ ನಮಗೆ ದೇವರು ಇದ್ದಂಗೆ ಅವರು ಹೇಳ್ತಾ ಇರ್ತಾರೆ ಅವರು ಹೈಕಮಾಂಡ್ ಅಂದ್ರೆ ಡೆಲ್ಲಿ ಒಂದು ದೇವಸ್ಥಾನ ಕೆಪಿಸಿಸಿ ಒಂದು ದೇವಸ್ಥಾನ ಅಂತ ದೇವಸ್ಥಾನದಲ್ಲಿ ತಾಯಿ ಇದ್ದಾರೆ ಆ ತಾಯಿ ಹೇಳ್ದಂಗೆ ಕೇಳೋದು ಅವ್ರ ಕರ್ತವ್ಯ ಅದನ್ನು ಅವರು ಒಪ್ಕೊಂಡಿದ್ದಾರೆ ಯಾವತ್ತೂ ಆ ಫ್ಯಾಮಿಲಿಗೆ ಚಿರಋಣಿ ಆಗಿರ್ತಾರೆ ನಾವು ಬೆಂಬಲಿಗರು ಯಾವುದೇ ಆ ಥರ ಸಂಬಂಧ ಬಂದಾಗ ಅವ್ರು ಬೆನ್ನೆಲುಬಾಗಿ ನಿಲ್ತೀವಿ ಓಕೆ ಸರ್ ಥ್ಯಾಂಕ್ ಯು